ಚೀನಾದಲ್ಲಿ ವಿಮಾನ ಪತನ ಫ್ಲೈಟ್ನಲ್ಲಿದ್ದ ಸಿಬ್ಬಂದಿ ಸೇರಿ 133 ಪ್ರಯಾಣಿಕರು ಮೃತಪಟ್ಟಿರುವ ಶಂಕೆ ಚೀನಾ ಸ್ಟೇಟ್ ಮೀಡಿಯಾ ಹೇಳಿರೋದಾಗಿ ಬಿಬಿಸಿ ವರದಿ ಸಿಎಂ ಪಾವಗಡದಲ್ಲಿ ಅಪಘಾತ ನಡೆದ ಸ್ಥಳಕ್ಕೆ ಭೇಟಿ ಕೊಡಬೇಕಿತ್ತು ಮೃತ ಕುಟುಂಬಕ್ಕೆ 25 ಲಕ್ಷ ಗಾಯಾಳುಗಳಿಗೆ 10 ಲಕ್ಷ ಪರಿಹಾರ ನೀಡಲಿ ಶಾಸಕ ಯುಟಿ ಖಾದರ್ ಆಗ್ರಹ ತುಮಕೂರಿನಲ್ಲಿ ಭೀಕರ ಬಸ್ ದುರಂತ ಪಾವಗಡ ಮಾರ್ಗದಲ್ಲಿ ಖಾಸಗಿ ಬಸ್ ಪರವಾನಗಿ ರದ್ದು ಕೆಎಸ್ಆರ್ಟಿಸಿ ಬಸ್ ಸಂಚಾರ ಸಚಿವ ಶ್ರೀರಾಮುಲು ಮಾಹಿತಿ ದಿ ಕಾಶ್ಮೀರಿ ಫೈಲ್ಸ್ ಸಿನಿಮಾದಂತೆ ಜೇಮ್ಸ್ ಚಿತ್ರಕ್ಕೂ ಟ್ಯಾಕ್ಸ್ ಫ್ರೀ ಮಾಡಿ ಅದರ ಕ್ರೆಡಿಟ್ ಕೂಡ ನೀವೇ ತಗೊಳ್ಳಿ ಸರ್ಕಾರಕ್ಕೆ ಶಾಸಕ ಡಾಕ್ಟರ್ ರಂಗನಾಥ್ ಆಗ್ರಹ ಭಾರತಕ್ಕೆ ಪ್ರಾಚೀನ ವಸ್ತುಗಳನ್ನು ಹಿಂದಿರುಗಿಸಿದ ಆಸ್ಟ್ರೇಲಿಯಾ ಬೇರೆ ಬೇರೆ ಶತಮಾನಕ್ಕೆ ಸೇರಿದ 29 ವಸ್ತುಗಳು ದೇಶಕ್ಕೆ ವಾಪಸ್ ಧನ್ಯವಾದ ಸಲ್ಲಿಸಿದ ಪ್ರಧಾನಿ ಮೋದಿ